ಇವತ್ತು ನಮ್ಮ ತೋಟದಲ್ಲಿ ನಮ್ಮ ತಮ್ಮಂದ್ರ ಮತ್ತೆ ನಮ್ಮ ಅಕ್ಕ ತಂಗಿರಿ ಎಲ್ಲರೂ ಸೇರಿ ಒಂದು ನಾನ್ ವೆಜ್ ಪಾರ್ಟಿ ಮಾಡೋಣ ಅಂತ ಕರೆದ್ರು ಸೊ ಹಂಗಾಗಿ ನಾನು ನನ್ನ ಮಗಳು ಇಬ್ಬರು ಸೇರಿ ತೋಟದ ಕಡೆ ಹೊರಟಿವಿ ಇಲ್ಲಿ ಬಂದ್ ನೋಡಷ್ಟ ಎಲ್ಲಾ ಪ್ರಿಪರೇಷನ್ಸ್ ನಡೀತಾ ಇತ್ತು ವೆಜ್ ಫಂಕ್ಷನ್ ಮಾಡ್ಲಿಕ್ಕೆ ನಮ್ಮ ತಮ್ಮಂದ್ರೆ ನ್ಯಾಚುರಲ್ ಆಗಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆಯಿಂದ ಸೌದೆಗಳು ತಂದ ಉಣ್ಸ್ಕೊಂಡ್ ಇಕ್ತ ಇದ್ರು ಮತ್ತೊಂದ್ ಕಡೆ ನಮ್ಮ ಅಕ್ಕ ಎಲ್ಲಾನು ಸೌದೆ ಊರಿಸಿ ಎಲ್ಲ ಏನೇನು ಸಾಮಗ್ರಿಗಳು ಹಾಕ್ಬೇಕೆಲ್ಲ ಹಾಕ್ತಾ ಇದ್ರು ಇನ್ನೊಂದ್ ಕಡೆ ನಮ್ಮ ಹಾಕಿದ ಸಾಮಗ್ರಿಗಳನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ನಿಂತಿದ್ನು ಮತ್ತೊಂದ್ ಕಡೆ ಬಂದ್ ನೋಡಿದ್ರೆ ಈರುಳ್ಳಿ ಬೆಳ್ಳುಳ್ಳಿ ಮುಂತಾದ ಎಲ್ಲ ಸಾಮಗ್ರಿಗಳನ್ನು ಬಿಡಿಸ್ಕೊಂಡು ನಮ್ಮ ತಂಗಿರು ಮತ್ತೆ ನಮ್ಮ ಅಮ್ಮ ಎಲ್ಲ ಎಲ್ಲಾ ಮಾಡ್ಕೊಂತ ಈ ಒಂದು ನಾನ್ ವೆಜ್ ಪಾರ್ಟಿ ಮಾಡ್ತಿ ಂತ ಉದ್ದೇಶ ಇಷ್ಟೇನೆ ಡೈಲಿ ಕೆಲಸ ಕೆಲಸ ಅಂತ ಮಾಡ್ತಿರ್ತೀವಿ ಎಲ್ಲರೂ ಒಂದ್ ಹತ್ರ ಸೇರಿ ಒಂದ್ ದಿನ ಫಂಕ್ಷನ್ ಮಾಡಿ ಎಲ್ಲಾರು ಕೂತ್ಕೊಂಡು ಮಾತುಕತೆ ಆಡೋಣ ಅಂತ ಮಾಡ್ತಿರ್ತಕ್ಕಂಥದ್ದು ಅಷ್ಟೇನೆ ಮತ್ತೊಂದ್ ಕಡೆ ಕಬಾಬ್ ಎಲ್ಲ ಮಾಡ್ಲಿಕ್ಕೆ ನಮ್ ತಮ್ಮನು ಎಲ್ಲ ಎತ್ತ ನೋಡಿ ಇವನೇ ಪ್ರಶಾಂತ್ ನಮ್ ಪ್ರಭಾಕ್ನು ಕಬಾಬ್ ಮಾಡೋದಲ್ಲ ಎಕ್ಸ್ಪರ್ಟ್ ಹಂಗಾಗಿ ಎಷ್ಟು ಪ್ರಮಾಣದಲ್ಲಿ ಹಾಕ್ಬೇಕು ಏನು ಅಂತೆಲ್ಲ ಕ್ಲೀನ ಮಿಕ್ಸ್ ಮಾಡ್ಕೊಂಡು ಕಬಾಬ್ ಮಾಡ್ತಾವ್ ನೋಡಿ ಇದೆಲ್ಲ ಅಲ್ಲಿ ಬಿರಿಯಾನಿ ಕೂಡ ಆಗ್ತಾ ಬಂದಿತ್ತು ಇದು ದಮ್ ಕಟ್ಟಲಿಕ್ಕೆ ಬಾಳೆ ಎಲ್ಲಾ ಹಾಕ್ಬಿಟ್ಟು ಸ್ವಲ್ಪ ಮುಚ್ಚಿಕಿದ್ರೆ ದಮ್ ಚೆನ್ನಾಗಿ ಕಟ್ಟಿತ್ತು ನೋಡೋಷ್ಟೆಲ್ಲ ಗೊತ್ತಾಗ್ತಾ ಇದೆ ನೋಡಿ ಒಂದ್ ಕಡೆ ಕಬಾಬ್ ರೆಡಿ ಆಗ್ತಾ ಇದ್ರೆ ಇನ್ನೊಂದ್ ಕಡೆ ಬಿರಿಯಾನಿ ಕೂಡ ರೆಡಿ ಆಗ್ಬಿಟ್ಟು ಇನ್ನೇನು ನಾವು ಎತ್ಕೊಂಡ್ ಕುತ್ಕೊಂಡು ಬ್ಯಾಟಿಂಗ್ ಮಾಡೋದೊಂದೇ ಇದ್ ಬಾಕಿ ಎಲ್ಲರೂ ಕೂತ್ಕೊಂಡು ಬ್ಯಾಟಿಂಗ್ ಮಾಡೋಕೆ ಶುರು ಹಚ್ಕೊಂಡ್ರೆ ಒಟ್ನಲ್ಲಿ ಸೂಪರ್ ಆಗಿತ್ತು ಈ ಒಂದು ಮೆಮೊರಿ ಅಷ್ಟೇ ಒಂದು ಟೇಸ್ಟ್ ಅಷ್ಟೇ ಈ ಒಂದು ಟೇಸ್ಟ್ ನ ಕ್ರೆಡಿಟ್ ಬಂದ್ಬಿಟ್ಟು ನಮ್ಮ ಅಕ್ಕಂದ್ರಿಗೆ ಸೇರ್ಬೇಕು ಯಾಕಂದ್ರೆ ಅಷ್ಟು ಸ್ಟ್ರಮ್ ವೈಸ್ ಅವರೇ ಚೆನ್ನಾಗಿ ಮಾಡಿದ್ದು ಮತ್ತೆ ಈ ಒಂದು ನಾನ್ ವೆಜ್ ಪಾರ್ಟಿಯ ಪ್ಲಾನಿಂಗ್ ಬಂದ್ಬಿಟ್ಟು ನಮ್ಮ ತಂಗಿ ಪವಿತ್ರ ಒಟ್ನಲ್ಲಿ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಯ್ತು ಕೊನೆಯದಾಗ ಏನಪ್ಪ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಮನೇಲಿ ಮಾಡೋದಕ್ಕೂ ಬೈಲ್ ಮೇಲೆ ಮಾಡಿ ತಿನ್ನೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ದಯವಿಟ್ಟು ಎಲ್ಲರೂ ಒಂದ್ಸಲ ನೀವು ಒಂದ್ಸಲ ಈ ತರ ಟ್ರೈ ಮಾಡಿ ನೋಡಿ ಸೂಪರ್ ಆಗಿದೆ ಎಲ್ಲರೂ ಕೂತ್ಕೊಂಡು ತಿನ್ಕೊಂಡು ಮಾತಾಡ್ಕೊಂಡ್ರೆ ಅದ್ರ ಇದೇ ಬೇರೆನೆ